श्रीमा वेकनाथार्यकतार्किकसरी वेदाताचार्यवर्यो मे सन्निधत्ता सदा हृदय निगमेश्क दयाशतक स्त्रोत्रद अर्थानुसंधान दल्प्त श्लोक अतिधिशिवरियात्माभूतिरसैर्जना हृदय मिहोपंद्यईषा संगदशाथिनी ತ್ರೃಷಿತ ಜನತಾತೀರ್ಥಸ್ನಾ ಕ್ರಮಕ್ಷಿ ದಯೇ ವೀತಾತಂಕೃಷ್ ಪದಂ ದೇ ದಯಾದಿಯೇ ಅತಿವಿಧಿ ಶಿವೈ ಬ್ರಹ್ಮ ರುದ್ರರ ಆನಂದವನ್ನು ಮೀರಿಸುವಂತಹ ಐಶ್ವರ್ಯಾತ್ಮನುಭೂತಿ ಐಶ್ವರ್ಯ ಮತ್ತು ಕೈವಲ್ಯದ ಅನುಭವಾನಂದಗಳಿಂದ ಜನಾನೇ ಅವುಗಳನ್ನು ಅಪೇಕ್ಷಿಸುವ ಜನರಿಗೆ ಇಹ ಈ ಐಶ್ವರ್ಯ ಕೈವಲ್ಯ ಇವುಗಳಲ್ಲಿ ಯಶಾಂ ಈ ಜನರಿಗೆ ಅಸಂಗ ದಶಾರ್ಥಿನಿ ಅನಾಸಕ್ತಿ ಇರುವ ಅವಸ್ಥೆಯನ್ನು ಇಚ್ಛಿಸುವವಳಾಗಿ ಅಹೃದಯ ತನಗೆ ಅಭಿಪ್ರಾಯವಿಲ್ಲದಿದ್ದರೂ ಉಪಚ್ಛಂದ್ಯ ಆಯಾ ಐಶ್ವರ್ಯಾದಿಗಳನ್ನು ಕೊಟ್ಟು ಕೃಷಿತ ಜನತಾ ತೀರ್ಥ ಸ್ನಾನ ಕ್ರಮ ಬಾಯಾರಿದ ಜನ ಪುಣ್ಯತೀರ್ಥರಲ್ಲಿ ಸ್ನಾನ ಮಾಡುವ ನ್ಯಾಯದಂತೆ ಕ್ಷಪಿತೈನಸಾಮ್ ಅವರ ಪಾಪಗಳೆಲ್ಲ ನಾಶವಾಗಲು ವೀತಾತಂಕ ಆತಂಕವಿಲ್ಲದವಳಾಗಿ ವೃಷಾದ್ರಿಪತೇ ಪದಂ ವಿತರಿಸಿ ಶ್ರೀನಿವಾಸನ ಸಾಯಿಜ್ಯವನ್ನೇ ನೀನು ಕೊಡುತ್ತೀಯೇ ದಯಾದೇವಿಯು ಮನಸ್ಸಿಲ್ಲದಿದ್ದರೂ ಬೇರೆ ಕೆಲವು ಫಲಗಳನ್ನು ನಮಗೆ ಮಕ್ಕಳಿಗೆ ಆಟದ ಸಾಮಾನುಗಳನ್ನು ಸಿಹಿ ತಿಂಡಿಗಳನ್ನು ತೋರಿಸಿ ಕೆಲಸ ಮಾಡಿಸುವಂತೆ ಆಸೆ ತೋರಿಸಿ ನಮಗೆ ಅವಳಲ್ಲಿ ಪ್ರೀತಿಯುಂಟಾಗುವಂತೆ ಮಾಡಿ ನಾವು ದಯಾದೇವಿಯಲ್ಲಿ ಹೋಗುವಂತೆ ಮಾಡುವಳು ಆಗ ನಮ್ಮನ್ನು ಭಗವಂತನಲ್ಲಿ ಕರೆದುಕೊಂಡು ಹೋಗಿ ಅವನಲ್ಲಿ ನಮಗೆ ರುಚಿಯುಂಟಾಗುವಂತೆ ಮಾಡಿ ಇತರ ವಿಷಯಗಳಲ್ಲಿ ವೈರಾಗ್ಯವನ್ನುಂಟು ಮಾಡುವಳು ಕಡೆಗೆ ನಮಗೆ ಪರಮಪದವೇ ದೊರಕುವಂತೆ ಅನುಗ್ರಹಿಸುವವಳು ದಯಾದೇವಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಗನ್ ಇದರಿಂದ ಭಗವಂತನ ದಯೆಯನ್ನು ನಾವು ಅವಲಂಬಿಸಿದರೆ ಆ ಸಂಬಂಧದಿಂದಲೇ ಸಮಸ್ತ ಪಾಪಗಳು ಪರಿಹಾರವಾಗುವು ಎಂಬ ಅಂಶವನ್ನು ಸೂಚಿಸಿದ್ದಾರೆ ಹೀಗೆಯೂ ದಯಾದೇವಿಯು ಚೇತನನ್ನು ರಕ್ಷಿಸುವ ಪ್ರಕಾರವು ಎಷ್ಟು ಆಶ್ಚರ್ಯಕರವಾದುದು ಎಂದು ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಗನ್ ಅತಿವಿಧಿ ಶಿವೈಶ್ವರ್ಯಾತ್ಮಾನುಭೂತಿರಸೈಹಿ ವಿಧಿ ಶಿವ ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ ಮತ್ತು ಶಿವ ರುದ್ರ ಇವರ ಮೊದಲಾದವರ ಐಶ್ವರ್ಯವನ್ನು ಮೀರಿದ ಫಲಗಳನ್ನು ಕೂಡ ಕೊಟ್ಟು ಜನಾನು ಯಾವ ಭೇದವಿಲ್ಲದೆ ಎಲ್ಲ ಜನರನ್ನು ಅಂದರೆ ಇಲ್ಲಿ ಸರ್ವಾಧಿಕಾರವು ತೋರುತ್ತದೆ ಮಿಹೋಪಚ್ಛಂದ್ಯ ವಿಚಿತ್ರವಾದ ಆನಂದವನ್ನು ಕೊಡುವ ಫಲಗಳನ್ನು ಕೊಡುವೆ ಅಂತ ಆಸೆ ತೋರಿಸಿ ಇಲ್ಲಿ ಇಹ ಇಹ ಉಪಛಂದ್ಯ ಇಹ ಎನ್ನುವುದು ವೆಂಕಟಾದ್ರಿಯನ್ನು ತಿಳಿಸುತ್ತೆ ಅಂತ ಹೇಳಬಹುದು ಫಲಗಳಲ್ಲಿ ಆಸೆಯುಳ್ಳವರಿಗೆ ವಿಚಿತ್ರ ಫಲಗಳ ಆಸೆ ತೋರಿಸಿ ಆ ನೆಪದಿಂದ ಅವರನ್ನು ಭಗವಂತನಲ್ಲಿ ಕರೆದುಕೊಂಡು ಹೋಗ್ತಾಳೆ ದಯಾದೇವಿ ಅಂತ ಇಲ್ಲಿ ಸ್ವಾರಸ್ಯವಾಗಿ ಹೇಳ್ತಾರೆ ಯಶಾಂಸ ಸಂಘದಶಾರ್ಥಿನಿ ನಾವು ಅಲ್ಪ ಫಲಗಳ ಫಲಗಳ ಸಂಘವನ್ನೇ ಬಯಸಿದರೆ ನೀನು ನನಗೆ ಅಲ್ಪ ಫಲಗಳ ಸಂಘವಿರದಿರಲಿ ಅಂತ ನೀನು ಆಸೆ ಪಡ್ತೀಯೇ ದಯಾದೇವಿಯೇ ಅಸಂಘ ದಶಾರ್ಥಿನಿ ಇವರು ಅದರೊಡನೆ ಸಂಘ ಹೊಂದದೇ ಇರಲಿ ಸಂಬಂಧ ಹೊಂದದಿರಲಿ ಆ ಫಲಗಳನ್ನು ಪಡೆಯದಿರಲಿ ಅಲ್ಪವಾದ ಫಲಗಳನ್ನು ನಿರಂತರವಾದ ಫಲವನ್ನು ನಿರತಿಶಯವಾದ ಫಲವನ್ನು ಪಡೆಯಲಿ ಅಂತಾನೆ ಆಸೆ ಪಡುವವಳು ದಯಾದೇವಿ ಆದ್ದರಿಂದ ಅಲ್ಪ ಫಲಗಳಲ್ಲಿ ಇವರು ಇವರಿಗೆ ಆಸೆ ಇರದಿರಲಿ ಅಂತ ಆಸೆ ಪಡುವೆ ನೀನು ದಯಾದೇವಿಯೇ ಆದರೂ ತೃಷಿತ ಜನತಾ ತೀರ್ಥ ಸ್ನಾನಕ್ರಮ ಕ್ಷಪಿತೈನಸಾಮ್ ಬಾಯಾರಿದ ಜನರು ತೀರ್ಥ ಸ್ಥಾ ಸ್ನಾನ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡ್ತಾರೆ ತಮ್ಮ ಬಾಯಾರಿಕೆಲ್ಲ ಕಳೆದುಕೊಳ್ಳುತ್ತಾರೆ ಆದರೆ ಅವರಿಗೆ ತಿಳಿಯದೆಯೇ ಕ್ಷಪಿತ ಕ್ಷಪಿತೈನಸಾಮ್ ಶುದ್ಧಿಯೂ ಲಭಿಸುತ್ತೆ ಅವರ ಪಾಪಗಳು ಕೂಡ ನಾಶವಾಗಿರುತ್ತೆ ಅದೇ ರೀತಿಯಲ್ಲಿ ಭಗವಂತನ ದಿವ್ಯ ಮಂಗಳ ವಿಗ್ರಹದ ದರ್ಶನದಿಂದ ಜನರ ಪಾಪಗಳೆಲ್ಲ ನಾಶ ನಾಶವಾಗಿ ಬಿಡುವುದು ಹೀಗೆ ದಯಾದೇವಿಯು ನಮಗೆ ಒಂದು ಸಣ್ಣ ಮಕ್ಕಳಂತೆ ಸಣ್ಣ ಮಕ್ಕಳಿಗೆ ನಾವು ಯಾವುದಾದರೂ ಆಟದ ಸಾಮಾನನ್ನೋ ಇಲ್ಲ ಒಂದು ಸಿಹಿಯಾದ ಪದಾರ್ಥವನ್ನು ತೋರಿಸಿ ಅವರಿಗೆ ನಾವು ಹೇಳುವ ಒಂದು ವಿಷಯದಲ್ಲಿ ಆಸೆ ಉಂಟಾಗುವ ಹಾಗೆ ಮಾಡಿ ನಮ್ಮ ನಮ್ಮ ಮಾತನ್ನು ಅವರು ಕೇಳುವ ಹಾಗೆ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಬಯಸಿದ ಒಂದು ಅಲ್ಪವಾದ ಫಲಗಳನ್ನು ಕೂಡ ಆಸೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ನಮಗೆ ಅದನ್ನು ಅನುಗ್ರಹಿಸಿ ಕಡೆಯಲ್ಲಿ ಭಗವಂತನಲ್ಲಿ ಕರೆದುಕೊಂಡು ಹೋಗ್ತಾಳೆ ದಯಾದೇವಿ ವಿತರಿಸಿದೆಯೇ ವೀತಾತಂಕ ವೃಷಾ ದ್ರಿಪತೇ ಪದಂ ಯಾವ ಸಂದೇಹವೂ ಇಲ್ಲದೆ ಕಡೆಯಲ್ಲಿ ಅವಳು ಪರಮಪದವನ್ನೇ ನಮಗೆ ಕೊಡ್ತಾಳೆ ನೀನು ವಿತರಿಸಿ ನೀನೇ ನಮಗೆ ದಯೆ ವಿತರಿಸಿ ನೀನೇ ಅನುಗ್ರಹ ಮಾಡುವೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಕನ್ ಅತಿವಿಧಿ ಶಿವೈಶ್ವರ್ಯಾತ್ಮನುಭೂತಿರಸೈರ್ಜನಾ ಹೃದಯ ಮಿಹೋಪ ತೃಷಿತ ಜನನ ಜನತಾ ತೀರ್ಥಸ್ನಾನ ಕ್ರಮ ಕ್ಷಪಿತೈನ ಸಾಂ ವಿತರಸಿ ದಯೇ ವೀತಾತಂಕ ವೃಷಾ ದ್ರಿಪತೆ ಪದಂ श्लोक वृषगिरिसुधा सिन्धौ जन्तुर्दये निहितस्त्वया भवभयपरीतापच्छित्यै भजन्नघमर्षणम् मुषितकलुषो मुक्तेरग्रेसरैः अभिपूर्यते स्वयमुपनतैः स्वात्मानन्दप्रभृत्यनुबन्धिभिः ई संसारसागरवन् दाट्व ಭಾರವನ್ನು ನಾನು ನಿನ್ನಲ್ಲಿ ಹೊರಿಸಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ ಈ ಶ್ಲೋಕದ ಪ್ರತಿಪದಾರ್ಥವು ಹೀಗಿದೆ ದಯೆ ಲೈ ದಯಾದೇವಿಯೇ ಜಂತುಹು ಚೇತನನೊಬ್ಬನು ಇಲ್ಲಿಯೂ ಸಹ ಜಂತು ಜನಾನ್ ಜಂತುಹು ಈ ಶಬ್ದಗಳೆಲ್ಲ ಎಲ್ಲರೂ ಎಲ್ಲರಿಗೂ ಇದು ಇದರಲ್ಲಿ ಅಧಿಕಾರವಿದೆ ಎಂಬುದು ತೋರಿಸುತ್ತೆ ದಯಾದೇವಿಯ ದಯೆಯು ಎಲ್ಲ ಜಂತುಗಳ ಮೇಲೂ ಇದೆ ಎನ್ನುವುದು ತಿಳಿಸುತ್ತೆ ಜಂತುಹು ಚೇತನನೊಬ್ಬನು ತ್ವಯಾ ನಿನ್ನಿಂದ ಭವಭಯ ಪರಿತಾಪಚ್ಛಿತ್ಯೈ ಸಂಸಾರದ ಭಯ ಹಾಗೂ ತಾಪತ್ರಯಗಳ ನಿವೃತ್ತಿಗಾಗಿ ವೃಷಗಿರಿ ಸುಧಾಸಿಂಧೌ ಶ್ರೀನಿವಾಸನೆಂಬ ಮೃತಸಾಗರದಲ್ಲಿ ನಿಹಿತ ಇಡಲ್ಪಟ್ಟು ಅಘಮರ್ಷಣಂ ಭಜನ್ನೆ ಅಘಮರ್ಷಣ ಸ್ನಾನವನ್ನೂ ಪ್ರಪತ್ತಿಯನ್ನೂ ಸೇವಿಸಿದವನಾಗಿ ಮುಷಿತ ಕಲುಷಃ ಪಾಪವನ್ನು ಕಳೆದುಕೊಂಡವನಾಗಿ ಮುಕ್ತೇರ ಅಗ್ರೇಸರೈಹಿ ಮುಕ್ತಿಗೆ ಪೂರ್ವಭಾವಿಯಾದವು ಸ್ವಯಂ ಉಪನತೈಹಿ ತಾವಾಗಿಯೇ ಪ್ರಾಪ್ತವಾದವೂ ಆದ ಸ್ವಾತ್ಮಾನಂದ ಪ್ರಭೃತಿ ಅನುಬಂಧಿಭಿಹಿ ಸ್ವಾತ್ಮಾನಂದವೇ ಮೊದಲಾದ ಪರಿಕರಗಳಿಂದ ಅಭಿಪೂರ್ಯತೆ ಪೂರ್ಣನಾಗಿ ಮಾಡಲ್ಪಡುತ್ತಾನೆ ಸಂಸಾರದಾಗರದ ಅನ್ನು ದಾಟಿಸುವ ಭಾರವನ್ನು ನಾನು ನಿನ್ನಲ್ಲಿ ಹೊರಸುಬಿಟ್ಟಿದ್ದೇನೆ ದಯಾದೇವಿಯೇ ನೀನು ನನ್ನನ್ನು ಈಗ ವೃಷಗಿರಿಯಲ್ಲಿರುವ ಅಮೃತ ಸಾಗರದಲ್ಲಿ ನನ್ನನ್ನು ಇಟ್ಟಿರುವೆ ಅದರಿಂದ ಎಲ್ಲ ಭೋಗಗಳು ತಾವಾಗಿಯೇ ಈಗ ನನ್ನನ್ನು ಹುಡುಕ ಹುಡುಕಿಕೊಂಡು ಬರುತ್ತವೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ವೃಷಗಿರಿ ಸಿಂಧವು ಶ್ರುತಿಯು ಭಗವಂತನನ್ನು ಅದ್ಭುತವಾಗಿ ಸ್ತೋತ್ರ ಮಾಡುತ್ತೆ ಅಮೃತಸ್ಯ ಸೇತು ಅಮೃತಸ್ಯ ಅಮೃತ ಏಷ ಸೇತು ಅಂತ ಹೇಳಿಬಿಟ್ಟು ಅಮೃತಕ್ಕೆ ಇವನು ಸೇತು ಅಂತ ಹೇಳಿದ್ರೆ ಪರಮಪದಕ್ಕೆ ಪ್ರಾಪಕನೂ ಅವನೇ ಅಲ್ಲಿ ಆ ಸೇತುವನ್ನು ದಾಟಿಕೊಂಡು ಹೋಗಿ ನಾವು ಯಾರನ್ನು ಸೇರ್ತೇವೆ ಅಂದರೆ ಬರಮ ಭಗವಂತನನ್ನೇ ಸೇರ್ತೇವೆ ಅವನೇ ಪ್ರಾಪಕ ಅವನೇ ಪ್ರಾಪ್ಯ ಅದರಿಂದ ಈ ಇಲ್ಲಿ ಆ ಅಮೃತದ ಸೇತುವೆ ಇಲ್ಲಿ ಅಮೃತದ ಸಾಗರವಾಗಿದ್ದಾನೆ ಹಾಗೆ ಹೇಳ್ತಾರೆ ಇಲ್ಲಿ ಭಗವಂತನನ್ನು ಸೇತು ಅಂತ ಉಪನಿಷತ್ತು ಹೇಳಿದ್ರೆ ಇಲ್ಲಿ ಸ್ವಾಮಿ ದೇಶಿಕನ್ ಅವನೇ ಅಮೃತದ ಸಾಗರವು ಅಂತ ಸ್ತೋತ್ರ ಮಾಡ್ತಾರೆ ಜಂತುಹು ಜಂತುಹು ಎಂಬುದರಿಂದ ಎಲ್ಲ ಪ್ರಾಣಿಗಳು ಸೇರಿಸಲ್ಪಟ್ಟಿದೆ ಇದು ಸರ್ವಾಧಿಕಾರವಾದದ್ದರಿಂದ ದಯೇ ನಿಹಿತಸ್ತ್ವಯ ಶ್ರುತಿಯು ಯೋ ವೇದ ನಿಹಿತ ಗುಹಾಯಾಂ ಪರಮೇ ಮನ್ ಅಂತ ಆನಂದಮಯನಾದ ಭಗವಂತನು ನಮ್ಮ ಹೃದಯದಲ್ಲಿಯೇ ಇದ್ದಾನೆ ಗುಹಾಯಾಂ ನಿಹಿತಂ ಅವನನ್ನು ಯಾರು ತಿಳೀತಾರೋ ಅಂತ ಹೇಳುತ್ತೆ ಆದರೆ ನಾವು ಅವನನ್ನು ತಿಳಿಯಲಾರೆವು ಏಕೆಂದರೆ ಕರ್ಮದಿಂದ ನಮ್ಮ ಜ್ಞಾನವು ಮುಚ್ಚಲ್ಪಟ್ಟಿದೆ ಸಹೈವಸಂತಂ ನ ನವಿಜಾನಂತಿ ದೇವಾಹ ಇಂದ್ರಿಯಗಳು ಯಾವ ಜೊತೆಯಲ್ಲಿಯೇ ಇದ್ದರೂ ಅವನನ್ನು ತಿಳಿಯಲಿಲ್ಲ ಅಂತ ಶ್ರುತಿ ಹೇಳುತ್ತೆ ನಮ್ಮ ಕರ್ಮದಿಂದ ಅದು ಮುಚ್ಚಲ್ಪಟ್ಟಿದೆ ದಯಾದೇವಿಯ ಅನುಗ್ರಹದಿಂದ ಈಗ ನಾವು ಆ ಆನಂದ ಸಾಗರದಲ್ಲಿಯೇ ಇಡಲ್ಪಟ್ಟಿದ್ದೇವೆ ಎಂದರೆ ಭಗವಂತನನ್ನೇ ಸೇರುತ್ತೇವೆ ಎನ್ನುವ ಭಾವ ಭವಭಯ ಪರಿತಾಪ ಛಿತ್ಯೈ ಭಜನ್ ಅಘಮರ್ಷಣಂ ಭವಭಯ ಅಂದರೆ ಸಂಸಾರ ಸಂಸಾರದ ಭಯ ಭಗವಂತನಲ್ಲಿ ಅವಗಾಹ ಸ್ನಾನ ಮಾಡಿದರೆ ಬಿಸಿಲು ಕಾಲದಲ್ಲಿ ಒಳ್ಳೆಯ ತಿಳಿಯಾದ ಸರೋವರದಲ್ಲಿ ಮುಳುಗಿದಂತೆ ಒಂದು ತಣ್ಣಗಿರುವ ಸರ ಸರೋವರದಲ್ಲಿ ಮುಳುಗಿದಂತೆ ಆನಂದವಾಗಿರುವುದು ಆ ಅಮೃತ ಸಾಗರದಲ್ಲಿ ಮುಳುಗಿದರೆ ತಕ್ಷಣವೇ ನಮ್ಮ ಸಕಲ ಪಾಪಗಳು ನಾಶವಾಗಿ ನಮ್ಮ ಎಲ್ಲ ತಾಪಗಳು ಶಮನಗೊಳಿಸಲ್ಪಡುವು ಎನ್ನುತ್ತಾರೆ ಹೀಗೆ ಆಧ್ಯಾತ್ಮಿಕಾದಿ ತಾಪತ್ರಯಗಳಿಂದ ತಪ್ತರಾದ ಜಂತುಗಳನ್ನು ಅಮೃತ ಸಾಗರದಂತಿರುವ ಶ್ರೀನಿವಾಸನಲ್ಲಿ ನೆಲೆ ನಿಲ್ಲಿಸಿ ಅವರ ಪಾಪಗಳನ್ನು ಪರಿಹರಿಸುವಳು ದಯಾದೇವಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಇಲ್ಲಿ ಭಜನ್ ಅಘಮರ್ಷಣಂ ಎಂಬುದರಿಂದ ಪ್ರಪತ್ತಿಯನ್ನೇ ಸೂಚಿಸಿದ್ದಾರೆ ಸ್ವಾಮಿ ದೇಶಿಗನ್ ಅಂತ ಹೇಳ್ಬೋದು ನಾವು ಸ್ನಾನ ಮಾಡುವಾಗ ಅಘಮರ್ಷಣ ಸೂಕ್ತವನ್ನು ಹೇಳ್ತೇವೆ ಆಗ ಹಾಗೆ ಇಲ್ಲಿ ಭಗವಂತನಲ್ಲಿ ನಾವು ಆ ಆನಂದ ಸಾಗರದಲ್ಲಿಯೇ ನಮ್ಮನ್ನು ದಯಾದೇವಿಯು ಇರಿಸಿರುವಾಗ ನಾವು ಇನ್ನು ಯಾವ ಸೂ ಸೂತ್ರವನ್ನು ಹೇಳಬೇಕಾಗಿಲ್ಲ ಅವನಿಗೆ ಪ್ರಪತ್ತಿ ಮಾಡುವುದೇ ನಮಗೆ ಪ್ರಪತ್ತಿ ಮಾಡಿದ್ದರಿಂದಲೇ ಈ ಫಲವು ನಮಗೆ ಸಿಕ್ಕಿದೆ ಆದ್ದರಿಂದ ಇದು ಅಘಮರ್ಷಣ ಸೂಕ್ತದಂತೆ ಅಂತ ಹೇಳ್ತಾರೆ ಮುಷಿತ ಕಲುಷಃ ಆ ಪಾಪಗಳಲ್ಲೆಲ್ಲ ಹೇಗೆ ನಾಶವಾಗುವು ಅಂದರೆ ಅದನ್ನು ಹೇಳ್ತಾರೆ ಅವೆಲ್ಲವೂ ನಮ್ಮಿಂದ ನಮಗೆ ತಿಳಿಯದೆಯೇ ಅಪಹರಿಸಲ್ಪಡುತ್ತದೆ ಎಂತು ಅಂತ ಹೇಳಿಬಿಟ್ಟು ಭೂಷಿತ ಕಲುಷಃ ಅಂತ ಹೇಳಿದರು ಕಳ್ಳರು ನಮಗೆ ತಿಳಿಯದಂತೆ ತಾನೇ ನಮ್ಮ ವಸ್ತುಗಳನ್ನು ಅಪಹರಿಸುತ್ತಾರೆ ನಮಗೆ ತಿಳಿಯುವಂತೆ ಅವರು ಪಾ ನಮ್ಮ ವಸ್ತುಗಳನ್ನು ಅಪಹರಿಸುವುದು ಸಾಧ್ಯವಿಲ್ಲ ತಿಳಿಯದೇ ಎತ್ತುಕೊಂಡು ಹೋಗೋದು ಕಳ್ಳತನ ಅನ್ನುವುದು ಹಾಗೆ ನಮ್ಮ ಪಾಪಗಳನ್ನೆಲ್ಲ ಭಗವಂತನು ನಮಗೆ ತಿಳಿಯದೆಯೇ ಅಪಹರಿಸಿಬಿಡ್ತಾನೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಎಲ್ಲ ನಾಶವಾಗಿಬಿಡುತ್ತೆ ಪಾಪಗಳೆಲ್ಲ ಅಂತ ಹೇಳಿಬಿಟ್ಟು ಮುಕ್ತೇ ಅಗ್ರೇಸರೈ ಅಭಿಪೂರ್ಯತೆ ಸ್ವಯಂ ಉಪನತೈ ಸ್ವಾತ್ಮಾನಂದ ಪ್ರಭೃತಿ ಅನುಬಂಧಿಭಿ ಆಗ ತಾವಾಗಿಯೇ ನಮ್ಮಲ್ಲಿ ಬಂದ ಮುಕ್ತಿಗೆ ಪೂರ್ವಭಾವಿಯಾದದ್ದು ಸ್ವಾತ್ಮಾನಂದವೇ ಮೊದಲಾದ ಆನಂದಾನುಭವಗಳು ನಮಗೆ ತಾವಾಗಿಯೇ ದೊರಕುತ್ತವೆ ನಾವು ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಅದಕ್ಕೆ ಶ್ರೀನಿವಾಸನನ್ನು ಯಾವ ಫಲಕ್ಕಾಗಿ ಆಶ್ರಯಿಸಿದರೂ ಅವರಿಗೆ ಆ ವಸ್ತುವಿನ ಪ್ರಭಾವದಿಂದ ಕಡೆಯಲ್ಲಿ ಮೋಕ್ಷದಲ್ಲಿ ರುಚಿಯೇ ಉಂಟಾಗುತ್ತೆ ಆಗ ಅವರು ಪ್ರಪತ್ತಿಯನ್ನು ಅನುಷ್ಠಾನ ಮಾಡ್ತಾರೆ ಹೀಗೆ ಆತ್ಮ ಅನುಭವದೊಡನೆ ಭಗವದ್ ಅನುಭವದ ಆನಂದವೂ ಅವರಿಗೆ ದೊರಕುವುದು ಅಂತ ಹೇಳ್ತಾರೆ ಆತ್ಮಾನಂದವು ಆತ್ಮಾನು ಆತ್ಮಾನಂದವನ್ನು ಇಚ್ಛಿಸುವವರಿಗೆ ಅದು ದೊರಕಿದರೂ ಭಗವಂತನನ್ನೇ ಆಶ್ರಯಿಸಿದರೆ ಕಡೆಯಲ್ಲಿ ಅವರಿಗೂ ಕೂಡ ಮೋಕ್ಷವೇ ದೊರಕುತ್ತೆ ಅನ್ನುವುದು ಭಗವಂತನ ಒಂದು ದಿವ್ಯವಾದ ಅನುಗ್ರಹದ ಪ್ರಭಾವ ಅದು ನಮಗೆ ಹೇಗೆ ದೊರಕುತ್ತೆ ಅಂದರೆ ದಯಾದೇವಿಯ ಒಂದು ಅನುಗ್ರಹದಿಂದಲೇ ನಮಗೆ ಅದು ದೊರಕುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ ಋಷಗಿರಿ ಸುಧಾ ಸಿಂಧೌ ಜಂತುರ್ದಯೇ ಭವಭಯ ಪರೀತಾಪಚಿತ್ಯ ಭಜನ್ನ ಘಮರ್ಷಣಂ ಮುಷಿತಕಲುಷೋ ಕಲುಷೋ ಸರೈರಭಿಪೂರ್ಯತೆ स्वयम् उपनतेहि स्वात्मानन्दप्रवृत्तये अनुबन्धिभिः ಅಂತ ಹೇಳಿಬಿಟ್ಟು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ ಕವಿದಾರ್ಕಿಕ симಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮతే ವೆಂಕಟೇಶಾಯ ವೇದಾಂತ ಗುರುವೇ ನಮಃ ಶ್ರೀಮతే ನಿಗಮಾಂತಮಹಾ ದೇಶಿಕಾಯ ನಮಃ